Where you find the men more? ಈ ಒಂದು ಲೋಕದಲ್ಲಿ ಹೆಚ್ಚು ಪುರುಷರನ್ನ ಕಾಣುವಂತರಾಗಿರ್ತೀರಾ ಎಲ್ಲಿ? In the prison. ಅಂದ್ರೆ ಜೈಲಿನಲ್ಲಿ ಸೆರೆಮನೆಯಲ್ಲಿ. Right? Yes. Yeah, because they do more bad things and crimes, so you find in the jail. ಅಂದ್ರೆ ಅವರು ತುಂಬಾ ಕೆಟ್ಟ ಕೆಲಸಗಳನ್ನು ಮಾಡುವಂತರಾಗಿರ್ತಾರೆ ಅದಕ್ಕೋಸ್ಕರ ಅವರು ಸೆರೆಮನೆಯಲ್ಲಿ ನೀವು ಹೆಚ್ಚು ಅಲ್ಲಿ ನೋಡುವಂತರಾಗಿರ್ತೀರಾ ಪುರುಷರನ್ನ. So gathering in the name of Jesus is good things. ಅಂದ್ರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಟ್ಟಾಗಿ ಸೇರಿ ಬರುವಂತದ್ದು ಒಳ್ಳೆ ಕೆಲಸ ಆಗಿರುವಂತದಾಗಿದೆ. So sisters are gathering more in the kind of fellowship. ಅಂದ್ರೆ ಅಂತ ಒಂದು ಅನ್ಯೋನ್ಯತೆಯಲ್ಲಿ ಸಹೋದರರು ಹೆಚ್ಚಾಗಿ ಬಂದು ಸೇರುವಂತರಾಗಿರ್ತಾರೆ. So sometimes some people say I born as a woman so they feel very bad. No. ಕೆಲವೊಂದು ಸಾರಿ ಸ್ತ್ರೀಯರಾಗಿ ಹುಟ್ಟಿರುವಂತರಾಗಿದೆ ಅದಕ್ಕೋಸ್ಕರ ನಮಗೆ ತುಂಬಾ ಬೇಸರ ಆಗುವಂತದಾಗಿರುತ್ತೆ ಎಂಬುದಾಗಿ ಅನ್ಕೊಳ್ತಾರೆ ಆ ರೀತಿಯಾಗಿ ಅನ್ಕೊಳ್ಳೋಕೆ ಹೋಗ್ಬೇಡ್ರಿ ಸೊ ಯು ಪೀಪಲ್ ಆರ್ ಬ್ಲೆಸ್ಡ್ ದಟ್ಸ್ ವೈ ಕುಡ್ ಬಿ ಹಿಯರ್ ಟುಡೇ ನೀವು ಆಶೀರ್ವಾದ ಹೊಂದಿರುವಂತವರಾಗಿದ್ದೀರಾ ಅದಕ್ಕೋಸ್ಕರ ನೀವು ಈ ದಿನ ಇಲ್ಲಿ ಇರುವಂತರಾಗಿದ್ದೀರಾ ಸೊ ಬಿಫೋರ್ ವಿ ಸ್ಟಾರ್ಟ್ ಲೆಟ್ ಮಿ ಪ್ರೇ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಫಾದರ್ ವಿ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಅಂಡ್ ಗ್ರೇಸ್ ತಂದೆ ನಿಮಗೆ ವಂದನೆಗಳು ನಿಮ್ಮ ಪ್ರೀತಿಗೆ ನಿಮ್ಮ ಕೃಪೆಗಾಗಿ You love us so much. ನೀವು ನಮ್ಮನ್ನ ಬಹಳವಾಗಿ ಪ್ರೀತಿಸುವಂತರಾಗಿದ್ದೀರಾ. And that's the reason you came all the way from heaven. ಅದಕ್ಕೋಸ್ಕರ ಪರಲೋಕದಿಂದ ನೀವು ಇಲ್ಲಿಗೆ ಬಂದಿರುವಂತರಾಗಿದ್ದೀರಾ. And you took all the sin of human beings. ಮನುಷ್ಯರ ಎಲ್ಲಾ ಪಾಪಗಳನ್ನು ನೀವು ಒತ್ತುಕೊಂಡಿರುವಂತರಾಗಿದ್ದೀರಾ. And not only that, you died on the cross. ಅದು ಮಾತ್ರ ಅಲ್ಲದೆ ಶಿಲುಬೆ ಮೇಲೆ ಸತ್ತಿರುವಂತರಾಗಿದ್ದೀರಾ. And you gave up everything for us. ನಮಗೋಸ್ಕರ ಎಲ್ಲವನ್ನೂ ಸಹ ಒದಗಿಸಿ ಕೊಟ್ಟಿರುವಂತರಾಗಿದ್ದೀರಾ. And there is the love behind all of this ee preeti idi ella indeyenu saha preeti iruvantadagide so we thank you nimge thumba vandanegalu kartane and today as we gather in your name nimma hesarinalli navu illi ottagi seri bandiruvantaragideve help us to study your word sahaya maadi nimma vakyagalanna navu adhyayana madalukkagi so that your word can change our life nimma ondu vakyagalu namma jeevanavannu badalaisalukkagi and we can live victorious Christian's life navu uttamagiruvanta ondu jayada ondu christaragi navu jeevisalukkagi this fellowship unto your mighty hand ನಿಮ್ಮ ಈ ಅನ್ಯೋನ್ಯತೆಯನ್ನು ನಿಮ್ಮ ಪರಾಕ್ರಮದ ಕೈಗಳಲ್ಲಿ ಅರ್ಪಿಸ್ತಾ ಇದ್ದೇವೆ ಇನ್ ಜೀಸಸ್ ನೇಮ್ ಐ ಪ್ರೇ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಆಮೆನ್ ಓಕೆ ಲೆಟ್ಸ್ ಕಮ್ ಟು ಆಕ್ಟ್ಸ್ ಚಾಪ್ಟರ್ 20 ಅಪೊಸ್ತಲಕೃತ್ಯಗಳು 20 ವರ್ಸ್ 28 28ನೇ ವಚನ ಆಕ್ಟ್ಸ್ ಚಾಪ್ಟರ್ 20 ವರ್ಸ್ 28 ಅಪೊಸ್ತಲಕೃತ್ಯಗಳು 20ನೇ ಅಧ್ಯಾಯ 28ನೇ ವಚನ ಓಕೆ ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಈ ಆ ಹಿಂದಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನೀವು ವಿಷಯದಲ್ಲಿಯೂ ಎಲ್ಲಾ ಹಿಂದಿನ ವಿಷಯದಲ್ಲೂ ಎಚ್ಚರಿಕೆಯಾಗಿರ್ರಿ ಸೊ ಹಿಯರ್ ವಿ ಕ್ಯಾನ್ ಸೀ ದಟ್ ಚರ್ಚ್ ಇಸ್ ಪರ್ಚೇಸ್ ಬೈ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್ ಯೇಸು ಕ್ರಿಸ್ತನ ಒಂದು ರಕ್ತದ ಒಂದು ತೋರಿಸಿರುವಂತದ್ದು ಇಲ್ಲಿ ನಮಗೆ ತಿಳಿದಿರುವಂತದಾಗಿದೆ ಗಾಡ್ ಲವ್ so much us devaru namannu bahalavagi pritisuvantanagidane the reason is he bought us by his own blood yakandre karana andre atana swanta raktadinda atana namannu kondikondiruvantanagidane you know if you spend lot of money then you care that thing so much ಅಂದ್ರೆ ನೀವು ಹೆಚ್ಚು ಹಣವನ್ನು ನೀವು ವೆಚ್ಚ ಮಾಡೋದಾದ್ರೆ ಖರ್ಚು ಮಾಡೋದಾದ್ರೆ ನೀವು ಹೆಚ್ಚನ್ನು ಗಳಿಸುವಂತರಾಗಿರ್ತೀರಾ ಬಟ್ ಜೀಸಸ್ ಡಿಡ್ ನಾಟ್ ಪರ್ಚೇಸ್ ಐ ಆಸ್ ಬೈ ವಿತ್ ಮನಿ ಆರ್ ವಿತ್ ಮೆಟೀರಿಯಲ್ಸ್ ಬಟ್ ಬೈ ಹಿಸ್ ಓನ್ ಲೈಫ್ ಅಂಡ್ ಬ್ಲಡ್ ಆತನು ನಮ್ಮನ್ನು ಹಣದಿಂದ ಆಗಲಿ ಯಾವುದೇ ಒಂದು ವಿಷಯದಿಂದ ಅಲ್ಲ ಆತನ ಸ್ವಂತ ರಕ್ತದಿಂದ ನಮ್ಮನ್ನು ಕೊಂಡಿಕೊಂಡಿರುವಂತನಾಗಿದ್ದಾನೆ ಸೊ ಹಿ ಲವ್ ಅಸ್ ಸೋ ಮಚ್ ದೋಸ್ ಹೂ ಆರ್ ಬೋರ್ನ್ ಅಗೇನ್ ಯಾರೆಲ್ಲ ಹೊಸದಾಗಿ ಹುಟ್ಟಿರುವಂತರಾಗಿದ್ದಾರೆ ಅವರೆಲ್ಲ ಎಲ್ಲರನ್ನೂ ಸಹ ಯೇಸು ಕ್ರಿಸ್ತನನ್ನು ತುಂಬಾ ಪ್ರೀತಿ ಮಾಡುವಂತನಾಗಿದ್ದಾನೆ He loved us so much. ಅತನು ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತನಾಗಿದ್ದಾನೆ. And he showed that love by dying on the cross. ಅತನು ಶಿಲುಬೆ ಮೇಲೆ ಸತ್ತು ಅತನ ಪ್ರೀತಿಯನ್ನು ನಮಗೆ ತೋರಿಸುವಂತನಾಗಿದ್ದಾನೆ. So what is Christian's life we must understand. ಕ್ರೈಸ್ತರ ಜೀವನ ಅಂದ್ರೆ ನಾವು ಏನನ್ನ ಅರ್ಥ ಮಾಡಿಕೊಳ್ಳುವಂತರಾಗಿರಬೇಕು. Christian's life is nothing but pain bear to God.
what he has done for us. ಅದು ಈ ಕ್ರೈಸ್ತರ ಜೀವನ ಅಂದ್ರೆ ಏನು ಸಹ ಮಾಡುವಂತದಲ್ಲ ಆತನು ನಮಗೋಸ್ಕರ ಏನನ್ನು ಕೊಟ್ಟಿದ್ದಾನೆ ಇಂದಕ್ಕೆ ಆತನ ಪ್ರೀತಿಗೆ ನಾವು ತಿಳಿಸಿ ಕೊಡುವಂತದಾಗಿರಬೇಕು. Some people think that if I go to church and attend the service and come back and if I live my own life, that's all is Christian's life. ಅಂದ್ರೆ ಕೆಲವರು ಅನ್ಕೊಳ್ತಾರೆ ಆಲಯಕ್ಕೆ ಹೋಗುವಂತದ್ದು ಅನ್ಯನಿತ್ಯ ನಂಬಿಕೊಳ್ಳುವಂತದ್ದು ಮತ್ತೆ ಹಿಂದಕ್ಕೆ ಬರುವಂತದ್ದು ನನ್ನದೇ ಆದ ಜೀವನವನ್ನು ನಡೆಸುವಂತದ್ದು ಅದು ಕ್ರೈಸ್ತರ ಜೀವನ ಎಂಬುದಾಗಿ. So Sunday they come to church. ಭಾನುವಾರ ಅವರು ಆಲಯಕ್ಕೆ ಬರ್ತಾರೆ. And after going back to home, ಮತ್ತೆ ಮನೆಗೆ ಹಿಂತಿರುಗಿ ಹೋಗುವಂತರಾಗಿರ್ತಾರೆ. They live their own way how they like. ಅವರು ಯಾವ ರೀತಿಯಾಗಿ ಇಷ್ಟಪಡ್ತಾರೋ ಆ ರೀತಿಯಾಗಿ ಅವರದೇ ಆದ ಸ್ವಂತ ಜೀವನವನ್ನು ನಡೆಸುವಂತರಾಗಿರ್ತಾರೆ. But that is not a Christian's life. ಅದು ಕ್ರೈಸ್ತರ ಜೀವನ ಅಲ್ಲ. Christian's life is every day we are living with Christ. That is Christian's life. ಕ್ರೈಸ್ತರ ಜೀವನ ಅಂದ್ರೆ ಪ್ರತಿದಿನವೂ ಸಹ ನಾವು ಕ್ರಿಸ್ತನ ಸಂಗಡ ಜೀವಿಸುವಂತದ್ದು. The moment we are born again, from that moment we are living together with Christ. ನಾವು ಜೀವಿಸುವಂತ ಒಂದು 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 ಸಮಯ ಅದು ದೇವರ ಸಂಗಡ ಇರುವಂತದಾಗಿರಬೇಕು. So you know, 2 Corinthians chapter 5 verse 17 says we are new creation. Everything becomes new. What does it mean? Before we are living without Christ. But after born again we are living with Christ. So without Christ is different, without with Christ is different. ಕ್ರೈಸ್ತನ ಇಲ್ಲದೆ ಇರುವಂತ ಜೀವನ ವಿಭಿನ್ನವಾಗಿರುವಂತದಾಗಿರುತ್ತೆ, ಕ್ರಿಸ್ತನ ಸಂಗಡ ಜೀವಿಸುವಂತದ್ದು ವಿಭಿನ್ನವಾಗಿರುವಂತದಾಗಿರುತ್ತೆ. So we are with Christ, so we are completely different. ನಾವು ಕ್ರೈಸ್ತನ ಸಂಗಡ ಇರುವ ಕಾರಣ ನಾವು ಸಂಪೂರ್ಣವಾಗಿ ವಿಭಿನ್ನವಾಗಿರುವಂತರಾಗಿರ್ತೇವೆ. So if you have time you come to church, and if you don't have you don't come to church, that is not a Christian's life. ನಿಮಗೆ ಸಮಯ ಇದ್ದರೆ ಆಲಯಕ್ಕೆ ಬರುವಂತದ್ದು, ನಿಮಗೆ ಸಮಯ ಇಲ್ಲದೆ ಹೋದರೆ ನೀವು ಆಲಯಕ್ಕೆ ಬರದೇ ಇರುವಂತದ್ದು ಅದು ಅಲ್ಲ ಕ್ರೈಸ್ತರ ಜೀವನ ಅಂದ್ರೆ. Christian's life means first we give the priority to Christ. ಕ್ರೈಸ್ತರ ಜೀವನ ಅಂದ್ರೆ ಮೊದಲು ನಾವು ಕ್ರಿಸ್ತನಿಗೆ ಆದ್ಯತೆಯನ್ನು ಕೊಡುವಂತರಾಗಿರಬೇಕು. Christian's life means we obey to Christ. ನಾವು ಕ್ರಿಸ್ತನಿಗೆ ವಿಧೇಯರಾಗಿ ನಡೆದುಕೊಳ್ಳುವಂತರಾಗಿರಬೇಕು. You know, Christian's life is not accessories. ಅಂದ್ರೆ ಕ್ರೈಸ್ತರ ಒಂದು ಜೀವನ ಅಂದ್ರೆ ಉತ್ತಮವಾಗಿ ಇಲ್ಲದೆ ಇರುವ ಹಾಗೆ ಆಗಲ್ಲ. Accessories means suppose you know we put earring. ನಾವು ಓಲೆಯನ್ನು ಇಟ್ಕೊಳ್ಳುವಂತರಾಗಿರ್ತೇವೆ. And without earring also we can stay, right? ಅಂದ್ರೆ ಒಂದು ಓಲೆ ಇಲ್ಲದೆ ಇದ್ರೂ ಸಹ ನಾವು ಇರೋಕೆ ಆಗೋದಿಲ್ಲ ಅಲ್ವಾ? Or you see bike. ಅಂದ್ರೆ ಬೈಕ್ ಅಲ್ಲ. There are many things, some people they decorate bike. ಅಂದ್ರೆ ಕೆಲವೊಬ್ರು ಅನೇಕವಾಗಿ ಅದನ್ನ ಚಿತ್ರಣ ಮಾಡಿರುವಂತರಾಗಿರ್ತಾರೆ. So leg guard, back guard, or there are so many guard. ಅಂದ್ರೆ ಹಿಂದೆ ಮುಂದೆ ಎಲ್ಲಾ ಸಹ ಯಾವ ರೀತಿ ಬೇಕೋ ಆ ರೀತಿಯಾಗಿ ಇಟ್ಕೊಳ್ಳುವಂತರಾಗಿರ್ತಾರೆ. So without them also bike can run. ಅಂದ್ರೆ ಅದಿಲ್ಲದೆ ಇದ್ರೂ ಬೈಕ್ ಹೋಗುವಂತದಾಗಿರುತ್ತೆ. But there are things that without that bike cannot run. ಅಂದ್ರೆ ಅದಿಲ್ಲದೆ ಹೋದ್ರೆ ಒಂದು ಬೈಕ್ ನಡೆಯದೇ ಇರುವಂತದಾಗಿರುತ್ತೆ. So same thing our Christian's life. ಅಂದ್ರೆ ಅದೇ ರೀತಿಯಾಗಿ ನಮ್ಮ ಕ್ರೈಸ್ತರ ಜೀವನ. Without Christ we cannot go. ಅಂದ್ರೆ ಕ್ರಿಸ್ತನ ಇಲ್ಲದೆ ನಾವು ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. So Christian's life is not the accessories, remember. ಅಂದ್ರೆ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಕ್ರೈಸ್ತರ ಜೀವನ ಅಂದ್ರೆ ನಮಗೆ ಅವಶ್ಯಕತೆ ಇಲ್ಲದೆ ಇರುವ ಹಾಗೆ ಅಲ್ಲ. Jesus gave his life in order to purchase us. ದೇವರು ಯೇಸು ಕ್ರಿಸ್ತನ ತನ್ನ ಜೀವನವನ್ನು ಕೊಟ್ಟಿರುವಂತ ಹಾಗೆ ನಮ್ಮನ್ನು ಕೊಂಡುಕೊಳ್ಳುವುದಕ್ಕೋಸ್ಕರ. So now Bible say Jesus is our bridegroom. ಅಂದ್ರೆ ಈಗ ಇಲ್ಲಿ ಸತ್ಯವೇದದಲ್ಲಿ ಹೇಳಿರುವಂತದಾದ್ರೆ ಯೇಸುಕ್ರಿಸ್ತನು ನಮಗೆ ವಧುವಾಗಿರುವಂತನಾಗಿದ್ದಾನೆ. He purchased by his own blood. ಆತನೇ ಸ್ವಂತವಾಗಿರುವಂತ ರಕ್ತದ ಮೂಲಕ ನಮ್ಮನ್ನು ಕೊಂಡುಕೊಂಡಿರುವಂತನಾಗಿದ್ದಾನೆ. And he gave us the position as his wife. ಆತನ ಒಂದು ನಮಗೆ ಆತನ ಒಂದು ಸ್ಥಾನವನ್ನು ಕೊಟ್ಟಿರುವಂತನಾಗಿದ್ದಾನೆ ಅವರ ಹೆಂಡತಿಯಾಗಿ. Ephesians chapter 5. ಎಫೆಸ್ಯರ 5:22 to 25. Ephesians 5:22-25. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ನಿಮ್ಮ ಗಂಡನಿಗೆ ಅಧೀನರಾಗಿರಿ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ನನ್ನ ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನು ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದರಲ್ಲಿ ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆ ಸ್ತ್ರೀಯರು ತಮ್ಮ ತಮ್ಮ ಗಂಡನಿಗೆ ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಪುರುಷರೇ, ಕ್ರಿಸ್ತನು ಸಭೆ
ಸಭೆಯನ್ನು ಪ್ರೀತಿಸುವ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. So to explain about the church, Apostle Paul here talking about the wife and husband. ಅಂದ್ರೆ ಇಲ್ಲಿ ಅಪೊಸ್ತಲದ ಪೌಲನು ಗಂಡ ಹೆಂಡತಿಯರ ಬಗ್ಗೆ ಆತನು ಇಲ್ಲಿ ಹೇಳಿರುವಂತನಾಗಿದ್ದಾನೆ. If husband love their wife, then wife will do many things for the husband. ಅಂದ್ರೆ ಗಂಡ ಹೆಂಡತಿಯನ್ನು ಪ್ರೀತಿ ಮಾಡೋದಾದ್ರೆ ಹೆಂಡತಿ ಆತನಿಗೋಸ್ಕರ ಹೆಚ್ಚು ಕೆಲಸನ ಮಾಡುವಂತರಾಗಿರ್ತಾಳೆ. Now Jesus is the husband of every Christians. ಅಂದ್ರೆ ಕ್ರೈಸ್ತರಿಗೆ ಎಲ್ಲಾ ಕ್ರೈಸ್ತರಿಗೆ ಯೇಸುಕ್ರಿಸ್ತನು ಒಂದು ಗಂಡನಾಗಿರುವಂತನಾಗಿದ್ದಾನೆ. And he really loves us. ಆತನು ನಿಜವಾಗ್ಲೂ ನಮ್ಮನ್ನು ಪ್ರೀತಿಸುವಂತನಾಗಿದ್ದಾನೆ. How do I know? ಹೇಗೆ ನಮಗೆ ತಿಳಿದಿದೆ? Because he died on the cross. ಆತನು ಶಿಲುಬೆ ಮೇಲೆ ಸತ್ತಿರುವಂತನಾಗಿದ್ದಾನೆ ಅಲ್ವಾ? So he saw how much he loved by dying on the cross. ಆತನು ನಮ್ಮನ್ನು ತೋರಿಸುವಂತನಾಗಿದ್ದಾನೆ ಶಿಲುಬೆ ಮೇಲೆ ಮರಣವನ್ನು ಹೊಂದಿ ಆತನು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಎಂಬುದಾಗಿ. So now because he loved us, he showed his love, we have to do many things. ಆತನು ನಮ್ಮನ್ನು ಪ್ರೀತಿಸುವ ಕಾರಣ ಆತನು ತೋರಿಸಿರುವಂತನಾಗಿದ್ದಾನೆ, ನಾವು ಸಹ ಆತನಿಗೆ ಏನೆಲ್ಲ ಮಾಡುವಂತರಾಗಿರಬೇಕು ಮಾಡುವಂತರಾಗಿರಬೇಕು. So Christ really loved us, that's why he died on the cross. ಯೇಸು ಕ್ರಿಸ್ತನು ನಿಜವಾಗ್ಲೂ ನಮ್ಮನ್ನು ಪ್ರೀತಿಸುವಂತನಾಗಿದ್ದಾನೆ, ಅದಕ್ಕೋಸ್ಕರ ಶಿಲುಬೆ ಮೇಲೆ ಸತ್ತಿರುವಂತನಾಗಿದ್ದಾನೆ. So today ಈ ದಿನ let's think about how the church can grow. The church is purchased by the blood of Jesus Christ. And he made us his wife. And he established the church. And now he wants this church to grow. ಈಗ ಈ ಒಂದು ಆಲಯವು ಬೆಳೆಯಬೇಕೆಂಬುದಾಗಿ ಆತನೇ ಅನ್ಕೊಳ್ಳುವಂತನಾಗಿದ್ದಾನೆ. ಸೊ ಹೌ ಕ್ಯಾನ್ ವಿ ಆಲ್ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ ಟು ಲೆಟ್ ಇಟ್ ಗ್ರೋ. ಅಂದ್ರೆ ನಾವೆಲ್ಲರೂ ಸಹ ಜವಾಬ್ದಾರಿ ಯಾವ ರೀತಿಯಾಗಿ ನಾವು ತೆಗೆದುಕೊಳ್ಳುವಂತದ್ದು ಆಲಯ ಬೆಳೆಯುವುದಕ್ಕಾಗಿ. ವೆನ್ ಬೇಬಿ ಬೋರ್ನ್ ಇನ್ ದ ಫ್ಯಾಮಿಲಿ, ಅಂದ್ರೆ ಒಂದು ಕುಟುಂಬದಲ್ಲಿ ಒಂದು ಮಗು ಹುಟ್ಟುವಾಗ is it only parents' responsibility to raise that to the baby raise ಅಂದ್ರೆ ತಂದೆ ತಾಯಿಗೆ ಮಾತ್ರನೇ ಒಂದು ಇರುವಂತದಾಗಿರುತ್ತಾ ಮಗುವನ್ನ ಬೆಳೆಸಬೇಕು ಎಂಬುದಾಗಿ ಜವಾಬ್ದಾರಿ. All the family member has a responsibility, right? ಎಲ್ಲಾ ಕುಟುಂಬ ಸದಸ್ಯರಿಗೂ ಸಹ ಜವಾಬ್ದಾರಿ ಇರುವಂತದಾಗಿದೆ ಆ ಮಗುವನ್ನ ಬೆಳೆಸುವುದಕ್ಕಾಗಿ. Then parents have responsibility, ಅಂದ್ರೆ ಅಜ್ಜಿ ತಾತಂದಿರಿಗೆ. Parents has responsibility. ತಂದೆ ತಾಯಿಗೆ ಜವಾಬ್ದಾರಿ ಇರುವಂತದಾಗಿರುತ್ತೆ. Even the brothers, elder brother, elder sister has a responsibility. ದೊಡ್ಡ ಅಕ್ಕ ದೊಡ್ಡ ಅಣ್ಣನು ಸಹ ಅವರಿಗೆ ಜವಾಬ್ದಾರಿ ಇರುವಂತದಾಗಿರುತ್ತೆ. So all entire family member has a responsibility. ಎಲ್ಲಾ ಇಡೀ ಕುಟುಂಬದ ಎಲ್ಲಾ ಸದಸ್ಯರಿಗೂ ಸಹ ಅದು ಜವಾಬ್ದಾರಿ ಇರುವಂತದಾಗಿರುತ್ತೆ. So likewise the church is established by Jesus Christ, but we all have the responsibility to let it grow. ಅಂದ್ರೆ ಯೇಸುಕ್ರಿಸ್ತನು ಒಂದು ಆಲಯವನ್ನು ಕಟ್ಟಿರುವಂತನಾಗಿದ್ದಾನೆ, ನಮ್ಮೆಲ್ಲರಿಗೂ ಸಹ ಜವಾಬ್ದಾರಿ ಇರುವಂತದಾಗಿದೆ ಅದನ್ನ ಬೆಳೆಸುವುದಕ್ಕಾಗಿ. So what we need to let it grow? ಅದು ಬೆಳೆಯುವುದಕ್ಕೆ ಏನೆಲ್ಲ ಅವಶ್ಯಕತೆ ಇರುವಂತದಾಗಿದೆ? First thing is we must have the same mind. ಈ ಮೊದಲನೆಯದಾಗಿ ನಾವೆಲ್ಲ ಮನಸ್ಸು ಒಂದೇ ಮನಸ್ಸುಳ್ಳವರಾಗಿರುವಂತರಾಗಿರಬೇಕು. So in order to have a same mind, what we should do? ಅಂದ್ರೆ ಒಂದೇ ಮನಸ್ಸನ್ನ ಹೊಂದಿ ನಾವೇನೆಲ್ಲ ಮಾಡುವಂತರಾಗಿರಬೇಕು. We need to study the word of God more and more. ದೇವರೊಂದು ವಾಕ್ಯಗಳನ್ನು ಹೆಚ್ಚೆಚ್ಚಾಗಿ ನಾವು ಅಧ್ಯಯನ ಮಾಡುವಂತರಾಗಿರಬೇಕು. We need to get help from the word of God. ದೇವರೊಂದು ವಾಕ್ಯಗಳಿಂದ ನಾವು ಹೊಂದಿಕೊಳ್ಳುವಂತರಾಗಿರಬೇಕು. So we can be together same mind by the power of Holy Spirit. ಪವಿತ್ರಾತ್ಮನ ಮೂಲಕ ನಾವು ಒಂದೇ ಬಲವನ್ನ ನಾವು ಹೊಂದುವಂತರಾಗಿರಬೇಕು. Psalm number 133. ಕೀರ್ತನೆಗಳು 136ನೇ ವಚನ ಅಧ್ಯಾಯ. ಲಿಸ್ಟ್ ಇನ್ ಬಾಸ್ ನೇ ಇದೆ ಸಮ್ ನಂಬರ್ 136 ಯಾ ಲಿಸ್ಟ್ ವಿ ಆಲ್ ಬಾಸ್ 33 133 ಮೂರನೇ ವಚನ ಮಾತ್ರ ಇರುವಂತದಾಗಿದೆ, ಎಲ್ಲಾ ಒಟ್ಟಾಗಿ ಸೇರಿ ಓದಿಕೊಳ್ಳೋಣ. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟು ಒಳ್ಳೆಯದು, ಎಷ್ಟು ರಮ್ಯವಾಗಿ
ಸಾಧ್ಯವಾದದ್ದು. ಅದು ಅರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳ ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಯಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮುಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯಹೋವನು ಆಜ್ಞಾಪಿಸಿದ್ದಾನೆ. So here it says, behold how good and how pleasant it is for brethren to dwell together in unity. ಅಂದರೆ ಒಂದೇ ಮನಸ್ಸುಳ್ಳವರಾಗಿ ಸಹೋದರ ಸಹೋದರಿ ಇರುವಂತದ್ದು ಎಷ್ಟು ಅಮೂಲ್ಯವಾಗಿರುವಂತದ್ದಾಗಿದೆ. So it is good when we gather together like this. ಈ ರೀತಿಯಾಗಿ ನಾವು ಸೇರುವಂತದ್ದು ತುಂಬಾ ಸುಂದರವಾಗಿರುವಂತದ್ದಾಗಿರುತ್ತೆ. Why it is good? ಯಾಕೆ ಅದು ಒಳ್ಳೆಯದು? Because Holy Spirit is here. ಈ ಪವಿತ್ರಾತ್ಮನು ಇಲ್ಲಿ ಇರುವಂತನಾಗಿರ್ತಾನೆ. The power of Jesus is here. ಯೇಸುಕ್ರಿಸ್ತನ ಬಲವೇ ಇಲ್ಲಿರುವಂತದ್ದಾಗಿರುತ್ತೆ. So that's why when we are together, then the power of Holy Spirit comes to us. ಯಾವಾಗ ನಾವು ಒಟ್ಟಾಗಿ ಸೇರಿ ಬಂದಿರುವಂತರಾಗಿರ್ತಾರೋ ಪವಿತ್ರಾತ್ಮನ ಒಂದು ಬಲವು ನಮ್ಮ ಸಂಗಡ ಇರುವಂತದ್ದಾಗಿರುತ್ತೆ. So we are taught by Holy Spirit. ಅಂದ್ರೆ ನಾವು ಯೇಸು ಪವಿತ್ರಾತ್ಮನ ಮೂಲಕ ಆತನ ಯೋಚನೆ ಮೂಲಕ ನಾವು ಮಾತನಾಡುವಂತರಾಗಿರ್ತೇವೆ. And we can have the same mind. ನಾವು ಒಂದೇ ಮನಸ್ಸುಳ್ಳವರಾಗಿರುವಂತರಾಗಿರ್ತೇವೆ. Even though we are different people, different mindset. ಅಂದ್ರೆ ನಾವು ವಿಭಿನ್ನವಾಗಿರುವಂತ ಜನರು ವಿಭಿನ್ನವಾಗಿರುವಂತ ಮನಸ್ಸನ್ನ ನಾವು ಹೊಂದಿರುವಂತರಾಗಿರ್ತೇವೆ. So when we come together in a fellowship, Holy Spirit taught us. ಅದೆ ಯಾವಾಗ ನಾವು ಒಂದಿನತೆಗೆ ಬರುವಂತರಾಗಿರ್ತೇವೆ ಆಗ ಪವಿತ್ರಾತ್ಮನು ನಮಗೆ ಆಲೋಚನೆಯನ್ನು ಕೊಡುವಂತನಾಗಿರ್ತಾನೆ. And we are not we are not doing what we think, but we are instructed by the Holy Spirit. ನಾವು ಏನೆಲ್ಲ ಮಾಡಬೇಕು ಅನ್ನುವಂತದ್ದು ಯೋಚನೆ ಮಾಡುವಂತದ್ದಲ್ಲ, ಪವಿತ್ರಾತ್ಮನು ನಮ್ಮನ್ನು ನಡೆಸುವಂತನಾಗಿರ್ತಾನೆ. And here it says verse 2, it is like the precious oil upon the head running down on the bear of Aaron running down on the edge of his garments. ತಲೆಯ ಮೇಲೆ ಹಾಕಲ್ಪಟ್ಟ ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳ ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಇದೆ. What is oil? ಏನು ತೈಲ? Oil is Holy Spirit. ಅಂದ್ರೆ ತೈಲ ಅಂದ್ರೆ ಪವಿತ್ರಾತ್ಮನು. You know, Aaron is a high priest. ಅಂದ್ರೆ ಅರೋನ್ ಅಂದ್ರೆ ಮಹಾಯಾಜಕನು. When oil poured, ಯಾವಾಗ ತಲೆಯ ಮೇಲೆ ತೈಲವನ್ನು ಹಾಕುವಂತದಾಗಿರುತ್ತೋ, oil comes down here in his beard. ಅಂದ್ರೆ ಆತನ ಗಡ್ಡದ ತನಕ ಅದು ಎಣ್ಣೆ ಬರುವಂತದಾಗಿರುತ್ತೆ ತೈಲ. And his beard, it makes, you know, stick together. ಅಂದ್ರೆ ಅದು ಒಟ್ಟಾಗಿ ಸೇರಿ ಬರುವಂತದಾಗಿರುತ್ತೆ ಅಲ್ಲಿ. So without oil, what happens? Our beard are all scattered, right? ಅಂದ್ರೆ ಒಂದು ಗಡ್ಡ ಇಲ್ಲದೆ ಹೋದ್ರೆ ಏನಾಗುತ್ತೆ, ಎಲ್ಲ ಚದುರಿ ಹೋಗುವಂತದಾಗಿರುತ್ತೆ. So we are also different, scattered. ನಾವು ಸಹ ವಿಭಿನ್ನವಾಗಿ ಚದುರಿ ಹೋಗುವಂತರಾಗಿರ್ತೇವೆ. But Holy Spirit made us unity. ಅದೇ ಪವಿತ್ರಾತ್ಮನು ನಮಗೆ ಐಕ್ಯವನ್ನು ಉಂಟು ಮಾಡಿರುವಂತನಾಗಿದ್ದಾನೆ. So Holy Spirit, through by the help of Holy Spirit, we can be united. ಪವಿತ್ರಾತ್ಮನ ಸಹಾಯದ ಮೂಲಕ ನಾವು ಒಟ್ಟಾಗಿ ಇರುವಂತರಾಗಿರ್ತೇವೆ. Here we see like Aaron, the oil, like the precious oil upon the head. ಅದೇ ತಲೆಯ ಮೇಲೆ ಹಾಕಲ್ಪಟ್ಟಿರುವಂತಹ ತೈಲವಾಗಿದೆ. Without Holy Spirit, we cannot be the same mind. ಅಂದ್ರೆ ಪವಿತ್ರಾತ್ಮನ ಇಲ್ಲದೆ ನಾವು ಒಂದೇ ಮನಸ್ಸನ್ನು ಹೊಂದಿರುವುದಕ್ಕೆ ಆಗೋದಿಲ್ಲ. And another thing, to be united, we have to deny ourselves. ಅಂದ್ರೆ ನಾವು ಐಕ್ಯವಾಗಿ ಇರುವುದಾದ್ರೆ ನಮ್ಮನ್ನು ನಾವು ಹಿಂದಕ್ಕೆ ತೆಗೆದುಕೊಂಡು ಹೋಗುವಂತರಾಗಿರ್ತೇವೆ. You know why we fight? ಯಾಕೆ ನಾವು ಜಗಳವನ್ನು ಮಾಡ್ತೇವೆ? Why we argue? ಯಾಕೆ ನಾವು ವಾದ ವಿವಾದಗಳನ್ನು ಮಾಡುವಂತದ್ದು? Because always we say I. ಯಾವಾಗಲೂ ಸಹ ನಾವು ಹೇಳುವಂತರಾಗಿರ್ತೇನೆ ನಾನು ನಾನು ಎಂಬುದಾಗಿ. But we have to deny I. ಅಂದ್ರೆ ನನ್ನನ್ನು ನಾವು ಹಿಂದಕ್ಕೆ ಇಟ್ಟುಕೊಳ್ಳುವಂತರಾಗಿರ್ಬೇಕು. 1 Corinthians chapter 10 verse 17. ಮೊದಲನೇ ಕೊರಿಂಥ 10ನೇ ಅಧ್ಯಾಯ. ಮೊದಲನೇ ಕೊರಿಂಥ 10ನೇ ಅಧ್ಯಾಯ 17ನೇ ವಚನ ಓದಿಕೊಳ್ಳೋಣ. ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ, ಯಾಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕೊಂಡು ತಿನ್ನುತ್ತೇವೆ. So here we see that for to make in order to make bread, let me English also, for we though many are one bread and one body, for we all partake of that one bread. ರೊಟ್ಟಿ ಒಂದೇ ಆಗಿರುವುದರಿಂದ ಅನೇಕರು ನಾವು ಒಂದೇ ದೇಹದಂತಿದ್ದೇವೆ. So to make a bread, grain should be grinded. ಅದೇ ನಾವು ಎಲ್ಲವೂ ಸಹ ರೊಟ್ಟಿ ಹೇಗೆ ಮಾಡುವಂತದಾಗಿದೆ, ಎಲ್ಲವೂ ಸಹ ಮಿಶ್ರಣ ಮಾಡುವಂತದ್ದು. To make chapati. ಅಂದ್ರೆ ಚಪಾತಿ ಮಾಡುವಂತದ್ದು ಗೊತ್ತಲ್ವಾ ನಿಮಗೆ. So grain should be make flour, right? ಅಂದ್ರೆ ಅದು ಉತ್ತಮವಾಗಿ ಮಾಡುವಂತದಾಗಿರುತ್ತೆ ಆ
ರೊಟ್ಟಿಯನ್ನ ಕಲಿಸುವಂತದ್ದು ಮಿಶ್ರಣ ಮಾಡುವಂತದ್ದು ಇಫ್ ಯು ವಿದೌಟ್ ಗ್ರೈಂಡಿಂಗ್ ಅ ಗ್ರೇನ್ ಇಫ್ ಯು ಮೇಕ್ ಚಪಾತಿ ಕ್ಯಾನ್ ಯು ಮೇಕ್ ಚಪಾತಿ ಅಲ್ಲಿ ಆ ಒಂದು ಹಿಟ್ಟು ಇಲ್ಲದೆ ಹೋದ್ರೆ ನೀವು ಚಪಾತಿಯನ್ನ ಮಾಡೋದಕ್ಕಾಗುತ್ತಾ ಮಿಶ್ರಣ ಮಾಡದೆ ಸೊ ನೌ If you know, if you, I mean, to make chapati, you grind and the flour. Now we can mix. And then, when do we now roti? Now, mad make under. When do mixture? Now, mad. I am here now. Roti. Now, mad. Under. I get the way. So likewise. Adheri the again. When we deny ourselves. ನಮ್ಮನ್ನು ನಾವು ಯಾವಾಗ ಹಿಂದಕ್ಕೆ ಇರುವಂತರಾಗಿರ್ತೇವೋ ಮೀನ್ಸ್ ಗ್ರೈಂಡೆಡ್ ಬೈ ದ ವರ್ಡ್ ಆಫ್ ಗಾಡ್ ದೇವರ ಒಂದು ವಾಕ್ಯಗಳಿಂದ ನಾವು ಮಿಶ್ರಣ ಮಾಡುವಾಗ ದೆನ್ ವಿ ಕ್ಯಾನ್ ಬಿ ಯುನೈಟೆಡ್ ಆಗ ನಾವು ಐಕ್ಯವನ್ನು ಹೊಂದುವಂತರಾಗಿರ್ತೇವೆ ಅಪೋಸ್ಟಲ್ ಪೌಲ್ ಆಲ್ಸೋ ಸೇಡ್ ಇನ್ ಗಲಾತಿಯನ್ ಅಪೋಸ್ಟಲದ ಪೌಲನು ಗಲಾತ್ಯದಲ್ಲಿ ಹೇಳಿರುವಂತನಾಗಿ ಆಫ್ಟರ್ ಹಿ ನ್ಯೂ ಜೀಸಸ್ ಕ್ರೈಸ್ಟ್ ಅಂದ್ರೆ ನೀವು ಯೇಸುಕ್ರಿಸ್ತನನ್ನು ತಿಳಿದುಕೊಂಡ ನಂತರ ಹಿ ಸೇಡ್ ಇಟ್ ಇಸ್ ನೋ ಐ it is no longer I who lives, but Christ lives in me. ಇನ್ನು ಮುಂದೆ ನಾನು ಜೀವಿಸುವಂತದಲ್ಲ ಯೇಸುಕ್ರಿಸ್ತನು ಜೀವಿಸುವಂತನಾಗಿದ್ದಾನೆ ಎಂಬುದಾಗಿ ಹೇಳಿರುವಂತನಾಗಿದ್ದಾನೆ So we have to remove I. ನಮ್ಮನ್ನು ನಾವು ನಾನು ಎಂಬುದು ನಾವು ತೆಗೆದು ಹಾಕುವಂತರಾಗಿರಬೇಕು If Christ lives in me, ಯೇಸುಕ್ರಿಸ್ತನು ನನ್ನಲ್ಲಿ ವಾಸ ಮಾಡುವಾಗ And Christ also lives in her. ನಾ ಕ್ರೈಸ್ತನು ನನ್ನ ಸಂಗಡ ವಾಸ ಮಾಡುವಾಗ Then we can be united. ಆಗ ನಾವು ಒಂದೇ But if it is I who lives in me, अने नन्नली अवरली अवरे वासा मारुवागा. You who lives in you, निम्मली निवे वासा मारुवागा. Then your character, my character is completely different. निम्मा वंदु गुणा नम्मा वंदु गुणा संपूर्ण वागी भिन्न वागी रुवंतर. Your likes and my likes is completely different. निम्मा वंदु हाय के नम्मा वंदु हाय के संपूर्ण वागी भिन्न वागी रुवंतर दागिरुते. So we cannot be together. आगा ना वट्टा ही रुदा कावा दिला. So Christ lives in us. ಕ್ರಿಸ್ತನು ನಮ್ಮ ಸಂಗಡ ವಾಸ ಮಾಡುವಂತರಾಗಿರಬೇಕು ಪ್ಲೀಸ್ ರೀಡ್ ಗಲಾತಿಯನ್ಸ್ ಚಾಪ್ಟರ್ 2 ವರ್ಸ್ 20 ಗಲಾತಿಯವರಿಗೆ ಎರಡನೇ ಅಧ್ಯಾಯ ಓದಿಕೊಳ್ಳೋಣ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ ಇನ್ನು ಜೀವಿಸುವವನು ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಾದ ನಂಬಿಕೆಯಿಂದಲೇ ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು So it says, right? ಇಲ್ಲಿ ಹೇಳಿರುವಂತದಾಗಿದೆ ಅಲ್ವಾ It is no longer I, but Christ lives in me. ಇನ್ನು ಮುಂದೆ ನಾನಲ್ಲ ಜೀವಿಸುವಂತದ್ದು ಯೇಸುಕ್ರಿಸ್ತನು ಜೀವಿಸುವಂತದ್ದು ಎಂಬುದಾಗಿ So if you let Christ lives in you ಕ್ರಿಸ್ತನು ನಿಮ್ಮಲ್ಲಿ ವಾಸ ಮಾಡುವುದಕ್ಕೆ ನೀವು ಇರುವಾಗ then you can be united by God's power ಆಗ ದೇವರೊಂದು ಬಲದಿಂದ ನೀವು ಐಕ್ಯವಾಗಿರುವಂತರಾಗಿರ್ತೀರಾ So we should be together with God the Father, with God the Son, and with God the Holy Spirit. ದೇವರೊಂದು ಮಗನು ದೇವರೊಂದು ಪವಿತ್ರಾತ್ಮ ಆಗ ನಾವು ಒಟ್ಟಾಗಿ ಸೇರಿ ಇರುವಂತರಾಗಿರ್ತೇವೆ. So to keep the unity first, we should be always gathering together. ನಾವು ಐಕ್ಯವಾಗಿ ಕಾಪಾಡಿಕೊಂಡು ನಾವು ಯಾವಾಗಲೂ ಸಹ ಒಟ್ಟಾಗಿ ಸೇರಿ ಬರುವಂತರಾಗಿರಬೇಕು. And we need to taught by Holy Spirit. ದೇವರ ಪವಿತ್ರಾತ್ಮನ ಮೂಲಕ ನಾವು ಆಲೋಚನೆಗಳನ್ನು ಮಾಡುವಂತರಾಗಿರಬೇಕು. And we need to deny ourselves. ನಮ್ಮನ್ನು ನಾವು ಹಿಂದಕ್ಕೆ ಇಡುವಂತರಾಗಿರಬೇಕು. So that Christ can live in us. ಆಗ ಯೇಸುಕ್ರಿಸ್ತನು ನಮ್ಮಲ್ಲಿ ವಾಸ ಮಾಡುವಂತನಾಗಿರ್ತಾನೆ. And one more to be united we have to respect each other. ನಾವು ಏಕವಾಗಿರುವಾಗ ನಾವು ಒಬ್ಬರನ್ನೊಬ್ಬರು ನಾವು ಗೌರವಿಸಿಕೊಳ್ಳುವಂತರಾಗಿರ್ತೇವೆ. Let's turn to Romans chapter 12. ರೋಮಾಪುರದವರಿಗೆ 12ನೇ ಅಧ್ಯಾಯ. Verse 16. 16ನೇ ವಚನ. ರೋಮಾಪುರದವರಿಗೆ 12ನೇ ಅಧ್ಯಾಯ 16ನೇ ವಚನ. Please read. ಓದಿಕೊಳ್ಳೋಣ. ನಿಮ್ಮ ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರಿ ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನ ಸಂಗಡ ಬಳಿಕೆಯಾಗಿರಿ ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿ So here it says do not set your mind on high things but associate with the humble ಅದೇ ನಿಮ್ಮನ್ನು ನೀವೇ ದೊಡ್ಡಸ್ತಿಕೆಯಲ್ಲಿ ಇಟ್ಕೊಳ್ಳಬೇಡಿ ತಗ್ಗಿಸಿಕೊಳ್ಳುವಂತರಾಗಿರಿ ಎಂಬುದಾಗಿ Do not be wise in your own ಅದೇ ನಿಮ್ಮದೇ ಆಗಿರುವಂತ ಸ್ವಂತ ನಾನೇ ಬುದ್ಧಿವಂತನೆ ಎಂದು ಎಣಿಸಿಕೊಳ್ಳಬೇಡಿ We need to respect each other ನಾವು ಒಬ್ಬರನ್ನೊಬ್ಬರು ಗೌರವಿಸಿಕೊಳ್ಳಬೇಕು So why we respect each other yake na obaranna obaru gaurayisikollantaragirbeku is it that person is educated ane yake na athanu vidyavantane emudagina is it that person have lot of money illana athanu hechu hanavana hondiruvantanagidane emudagina very rich then we respect ane namaginta thumba shrimantana adakkosara gaurayisikollantanagidane illandre badavaranna gaurayisade irbeku emudagi antana no Christian we respect each other because we all are
We all are washed by the blood of Jesus Christ. ಕ್ರೈಸ್ತರಾಗಿರುವಂತ ನಾವು ಯಾವಾಗಲೂ ಸಹ ಒಬ್ಬರನ್ನ ಬರು ಕ್ರೈಸ್ತ ನಾವು ಗೌರವಿಸಿಕೊಳ್ಳಬೇಕು ಯಾಕಂದ್ರೆ ನಾವು ಕ್ರಿಸ್ತನಲ್ಲಿ ಐಕ್ಯವಾಗಿರುವಂತರಾಗಿದ್ದೇವೆ. We all are purchased by the blood of Jesus Christ. ಯೇಸುಕ್ರಿಸ್ತನ ರಕ್ತದ ಮೂಲಕ ನಾವೆಲ್ಲರನ್ನೂ ಸಹ ಆತನು ಕೊಂಡುಕೊಂಡಿರುವಂತನಾಗಿದ್ದಾನೆ. So we all are value. We have a value before Jesus Christ. ಯೇಸುಕ್ರಿಸ್ತನ ಮುಂದೆ ನಾವೆಲ್ಲರಿಗೂ ಸಹ ಅಮೂಲ್ಯವಾಗಿರುವಂತನಾಗಿದ್ದಾನೆ ಸ್ಥಾನವನ್ನು ಕೊಟ್ಟಿರುವಂತನಾಗಿದ್ದಾನೆ. So that's why we need to respect each other. ನಾವು ಒಬ್ಬರನ್ನೊಬ್ಬರು ಗೌರವಿಸಿಕೊಳ್ಳಬೇಕು. Philippians, let's turn to Philippians. ಫಿಲಿಪ್ಪದವರಿಗೆ chapter 2 verse 2 and 3. Philippians chapter 2 verse 2 and 3. ಫಿಲಿಪ್ಪದವರಿಗೆ ಎರಡನೇ ಅಧ್ಯಾಯ 2 ಮತ್ತು 3ನೇ ವಚನ ಓದಿಕೊಳ್ಳೋಣ. ಐಕ್ಯ ಮತವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ. ಅನ್ಯೋನ್ಯತೆ ಭಾವವುಳ್ಳವರು ಒಂದೇ ಗುರಿ ಇಟ್ಟುಕೊಂಡವರು ಆಗಿರಿ. ಪಕ್ಷಪಾತದಿಂದಾಗಲಿ ಒಣಯಣೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತ ಶ್ರೇಷ್ಠನೆಂದು ಹೇಳಿದರೆ. So we see here Paul is saying that fulfill my joy. ಅಂದ್ರೆ ಅಪೊಸ್ತಲನಾದ ಪೌಲನು ಹೇಳಿರುವಂತನಾಗಿದ್ದಾನೆ ಐಕ್ಯ ಮನಸ್ಸು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ ಎಂಬುದಾಗಿ. Being like minded. ಅಂದ್ರೆ ಒಂದೇ ಮನಸ್ಸುಳ್ಳವರಾಗಿರಿ. Having the same love. ಅಂದ್ರೆ ಒಂದೇ ಪ್ರೀತಿಯನ್ನು ಹೊಂದಿರುವಾಗ. And one mind. ಒಂದೇ ಮನಸ್ಸುಳ್ಳವರಾಗಿರುವಂತರಾಗಿರಿ ಒಂದೇ ಗುರಿಯನ್ನು ಇಟ್ಟುಕೊಂಡವರಾಗಿರಿ. So do anything with the selfish ambition. ಅಂದ್ರೆ ನೀವು ಯಾವುದೇ ಒಂದು ಮನಸ್ಸನ್ನು ಒಣಯಮೆಯಿಂದ ಪಕ್ಷಪಾತದಿಂದ ಇರಬೇಡ್ರಿ ಎಂಬುದಾಗಿ. But so interest each other. ಪ್ರತಿಯೊಬ್ಬರು ಸಹ ಶ್ರೇಷ್ಠನು ಎಂಬುದಾಗಿ ಎಣಿಸಿಕೊಳ್ಳುವಂತರಾಗಿರಿ. So we need to respect each other. ನಾವು ಒಬ್ಬರನ್ನೊಬ್ಬರು ಗೌರವಿಸಿಕೊಳ್ಳುವಂತರಾಗಿರ್ಬೇಕು. Again, don't respect that they have money. ಅಂದ್ರೆ ಅವ್ರ ಹತ್ರ ಹಣ ಇದೆ ಎಂಬುದಾಗಿ ಗೌರವಿಸುವಂತದಲ್ಲ. Do not respect that they are rich. ಅಂದ್ರೆ ಅವರ ಶ್ರೀಮಂತಿಕೆಗೆ ನಾವು ಗೌರವವನ್ನು ಕೊಡುವಂತದಲ್ಲ. We respect because we all are purchased by the blood of Jesus Christ. ನಾವು ಗೌರವನ ಕೊಡುವಂತರಾಗಿರ್ಬೇಕು ಯಾಕಂದ್ರೆ ಯೇಸು ಕ್ರಿಸ್ತನ ಆತನ ರಕ್ತದ ಮೂಲಕ ನಾವೆಲ್ಲರನ್ನೂ ಸಹ ಕೊಂಡುಕೊಂಡಿರುವಂತನಾಗಿದ್ದಾನೆ. So Jesus loved us. He purchased everyone by his own blood. ಆತನ ಯೇಸು ಕ್ರಿಸ್ತನ ನಮ್ಮನ್ನ ಪ್ರೀತಿಸುವಂತನಾಗಿದ್ದಾನೆ ಅದಕ್ಕೋಸ್ಕರ ಸ್ವಂತ ರಕ್ತದಿಂದ ಎಲ್ಲರನ್ನೂ ಸಹ ಕೊಂಡುಕೊಂಡಿರುವಂತನಾಗಿದ್ದಾನೆ. So the value is in the blood of Jesus Christ. ಯೇಸು ಕ್ರಿಸ್ತನ ಒಂದು ರಕ್ತದಲ್ಲಿ ಅಮೂಲ್ಯ ಇರುವಂತದಾಗಿದೆ. So in order to let the church grow, we must be united. ನಾವು ಆಲಯ ಬೆಳೆಯಬೇಕು ಅಂದ್ರೆ ನಾವು ಐಕ್ಯವಾಗಿರುವಂತರಾಗಿರಬೇಕು. So how can we be united? ಹೇಗೆ ನಾವು ಐಕ್ಯವಾಗಿರುವಂತದ್ದು? When we gather together, ಯಾವಾಗ ನಾವು ಒಟ್ಟಾಗಿ ಸೇರಿ ಬಂದಿರುವಂತರಾಗಿರ್ತೇವೋ, the power of Holy Spirit comes. ಪವಿತ್ರಾತ್ಮನ ಒಂದು ಬಲವು ಆಗ ಬರುವಂತದಾಗಿರುತ್ತೆ. And when we gather together, ಯಾವಾಗ ನಾವು ಒಟ್ಟಾಗಿ ಸೇರಿ ಬಂದಿರುವಂತರಾಗಿರ್ತೇವೋ, God is working with us. ಆಗ ದೇವರು ನಮ್ಮ ಮೂಲಕ ಕೆಲಸನ ಮಾಡುವಂತನಾಗಿರ್ತಾನೆ. And we all receive the power of Holy Spirit. ಪವಿತ್ರಾತ್ಮನ ಬಲವು ಎಲ್ಲವನ್ನೂ ಸಹ ನಾವು ಸ್ವೀಕರಿಸುವಂತರಾಗಿರ್ತೇವೆ. And we when we deny ourselves, that Christ can work in us. ನಮ್ಮನ್ನು ನಾವು ಹಿಂದಕ್ಕೆ ಇಡುವಾಗ ಕ್ರಿಸ್ತನು ನಮ್ಮಲ್ಲಿಗೆ ಕೆಲಸನ ಮಾಡುವಂತನಾಗಿರ್ತಾನೆ. Secondly, ಎರಡನೇದಾಗಿ, to let grow the church, ಅಂದ್ರೆ ಆಲಯ ಬೆಳೆಯಬೇಕು ಎಂಬುದಾಗಿ, we need to obey the word of God. ದೇವರ ವಾಕ್ಯಗಳನ್ನು ನಾವು ವಿಧೇಯರಾಗಿ ನಡೆದುಕೊಳ್ಳುವಂತರಾಗಿರಬೇಕು. We need to submit to the word of God. ನಾವು ದೇವರ ವಾಕ್ಯಗಳಿಗೆ ಸಂಪೂರ್ಣವಾಗಿ ನಾವು ಅರ್ಪಿಸಿಕೊಳ್ಳುವಂತರಾಗಿರಬೇಕು. So whom should we obey? ಯಾರಿಗೆ ನಾವು ವಿಧೇಯರಾಗಿ ನಡೆದುಕೊಳ್ಳುವಂತದ್ದು? God's word. ದೇವರ ವಾಕ್ಯಗಳಿಗೆ. So whatever Bible say, ಏನೆಲ್ಲ ಸತ್ಯವೇದದಲ್ಲಿ ಹೇಳುವಂತದಾಗಿದೆಯೋ, we should do it. ನಾವು ಅದನ್ನ ಮಾಡಬೇಕು. Right? ಅಲ್ವಾ? Because the word is the Bible is the word of God. ಯಾಕಂದ್ರೆ ಸತ್ಯವೇದ ಅಂದ್ರೆ ದೇವರ ವಾಕ್ಯಗಳು. How do we know? ಹೇಗೆ ನಮಗೆ ತಿಳಿದಿರುವಂತದಾಗಿದೆ? Because that's what Bible prophesy. ಅದಕ್ಕೋಸ್ಕರನೇ ಸತ್ಯವೇದದಲ್ಲಿ ಪ್ರವಾದಿಸಲ್ಪಟ್ಟಿರುವಂತದಾಗಿದೆ. We know that John chapter 1 verse 1. ಯೋಹಾನ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಮಗೆ ತಿಳಿದಿದೆ. In the beginning there was a word, the word was with God, the word was God. ಆದಿಯಲ್ಲಿ ಆ ದೇವರಿದ್ದು, ಆ ದೇವ ವಾಕ್ಯವು ದೇವರ ಬಳಿಯಲ್ಲಿ ಇತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ. So if we hear the word of the Bible and we obey, we are obeying God. ಅಂದ್ರೆ ನಾವು ದೇವರ ವಾಕ್ಯಗಳಿಗೆ ವಿಧೇಯರಾಗಿ ನಡೆದುಕೊಳ್ಳೋದಾದ್ರೆ ನಾವು ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳುವಂತದಾಗಿರ್ತೇವೆ. Obedience is the first character to be united. ಅಂದ್ರೆ ಐಕ್ಯವಾಗಿ ಇರುವಂತದ್ದು ಮೊದಲನೇ ಗುಣ ಏನು ಎಂಬುದಾಗಿ ಅಂದ್ರೆ ನಾವು ವಿಧೇಯರಾಗಿ ನಡೆದುಕೊಳ್ಳುವಂತದ್ದು. When we obey the word of God, ಯಾವಾಗ ನಾವು ದೇವರ ವಾಕ್ಯಗಳಿಗೆ ವಿಧೇಯರಾಗಿ ನಡೆದುಕೊಳ್ಳುವಂತರಾಗಿರ್ತೇವೋ, God can bless us. ಆಗ ದೇವರು ನಮ್ಮನ್ನು ಆಶೀರ್ವದಿಸುವಂತನಾಗಿರ್ತಾನೆ. You don't obey the word of God, God cannot bless you. ಅಂದ್ರೆ ದೇವರ ವಾಕ್ಯಗಳಿಗೆ ನೀವು ವಿಧೇಯರಾಗಿ ನಡೆದುಕೊಳ್ಳೋದಂದ್ರೆ ದೇವರು ನಿಮ್ಮನ್ನು ಆಶೀರ್ವದಿಸೋದಿಲ್ಲ.
So God wants to bless, so that's why he wants us to obey his word. ದೇವರು ನಮ್ಮನ್ನು ಆಶೀರ್ವದಿಸಬೇಕೆಂಬುದಾಗಿ ಇರುವಂತನಾಗಿದ್ದಾನೆ, ಅದಕ್ಕೋಸ್ಕರ ಆತನ ವಾಕ್ಯಗಳಿಗೆ ನಾವು ಇದೇರಾಗಿ ನಡೆದುಕೊಳ್ಳುವಂತರಾಗಿರಬೇಕು. So if you obey the word of God, then God can bless you. ದೇವರ ವಾಕ್ಯಗಳಿಗೆ ನೀವು ಇದೇರಾಗಿ ನಡೆದುಕೊಳ್ಳೋದಾದರೆ ಆಗ ದೇವರು ನಿಮ್ಮನ್ನು ಆಶೀರ್ವದಿಸುವಂತನಾಗಿರ್ತಾನೆ. And secondly, whom we have to obey? ಎರಡನೇದಾಗಿ ಯಾರಿಗೆ ನಾವು ಇದೇರಾಗಿ ನಡೆದುಕೊಳ್ಳುವಂತದ್ದು? Church leaders. ಅಂದ್ರೆ ಮಹಾಲಯದ ಒಂದು ನಾಯಕರಿಗೆ. Right, because we appoint the church leader so that God can walk through him. ಅಂದ್ರೆ ಹಾಲಕ್ಕೆ ಇರೇನ ನಾಯಕರನ್ನಾಗಿ ಮಾಡಿರುವಂತದಾಗಿದೆ ದೇವರು ಅವರ ಮೂಲಕ ಕೆಲಸಗಳನ್ನ ಮಾಡುವುದಕ್ಕಾಗಿ. You know, God choose prophet. ಅಂದ್ರೆ ದೇವರು ಪ್ರವಾದಿಗಳನ್ನ ಆಯ್ಕೆ ಮಾಡಿರುವಂತನಾಗಿದ್ದಾನೆ. God choose king. ಅಂದ್ರೆ ದೇವರು ಅರಸುಗಳನ್ನ ಆಯ್ಕೆ ಮಾಡಿರುವಂತನಾಗಿದ್ದಾನೆ. So that Israelites can follow them. ಇಸ್ರೇಲ್ ಜನರು ಅವರನ್ನ ಹಿಂಬಾಲಿಸಲಿ ಎಂಬುದಾಗಿ. So likewise now God appoint church leaders so that everyone can obey. ದೇವರು ಆಲಯದ ಒಂದು ನಾಯಕರನ್ನ ಆಯ್ಕೆ ಮಾಡಿರುವಂತನಾಗಿದ್ದಾನೆ ಅವರನ್ನ ಹಿಂಬಾಲಿಸಲಿ ಎಂಬುದಾಗಿ. We should obey the word of God. ದೇವರು ಈ ವಾಕ್ಯಗಳನ್ನ ನಾವು ಇದೇರಾಗಿ ನಡೆದುಕೊಳ್ಳುವಂತರಾಗಿರಬೇಕು. That is the commandment from God. ಅದು ದೇವರಿಂದ ಬಂದಿರುವಂತ ಆಜ್ಞೆ ಆಗಿರುವಂತದಾಗಿದೆ. Let's go to 1 Timothy chapter 5 verse 17. ಮೊದಲನೇ ತಿಮೋತಿ 1 Timothy chapter 5 verse 17. ಚೆನ್ನಾಗಿ ಅಧಿಕಾರ ನಡೆಸುವ ಸಭೆ ಹಿರಿಯರನ್ನು ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ನಿಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು. So here it says, let the elders who rule well be counted worthy of double honor, especially those who labor in the word of the doctrine. So whoever teaching you and leading the church, we have to obey. ಯಾರೆಲ್ಲ ಆಲಯದ ನಡೆಸುವಂತರಾಗಿರ್ತಾರೋ, ನಿಮಗೆ ಉಪದೇಶ ಮಾಡುವಂತರಾಗಿರ್ತಾರೋ, ಅವರಿಗೆ ನಾವು ಹಿಂಬಾಲಿಸುವಂತರಾಗಿರ್ಬೇಕು. And God spoke through the leaders. ಅಂದ್ರೆ ದೇವರು ಒಂದು ನಾಯಕರ ಮೂಲಕ ಮಾತನಾಡುವಂತರಾಗಿರ್ತಾರೆ. And we must not only listeners but also we should apply in our lives. ಅಂದ್ರೆ ಕೇಳುವಂತದ್ದು ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತರಾಗಿರ್ಬೇಕು. Many people just they listen from ears. ಅಂದ್ರೆ ಅನೇಕ ಜನರು ಕಿವಿಗಳ ಮೂಲಕ ಕೇಳಿಸಿಕೊಳ್ಳುವಂತರಾಗಿರ್ತಾರೆ. One ear listen, one ear go. ಅಂದ್ರೆ ಒಂದು ಕಿವಿಯಲ್ಲಿ ಕೇಳಿಸಿಕೊಳ್ಳುವಂತದ್ದು ಮತ್ತೊಂದು ಕಿವಿಯಲ್ಲಿ ಬಿಡುವಂತದ್ದು. Whatever we listen, we should practice it in our life. ಏನೆಲ್ಲ ನಾವು ಕೇಳಿಸಿಕೊಳ್ಳುವಂತರಾಗಿರ್ತೀರೋ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವಂತರಾಗಿರ್ಬೇಕು. There is that true obedience. ಅದು ನಿಜವಾದ ಒಂದು ವಿಧೇಯರಾಗಿ ನಡೆದುಕೊಳ್ಳುವಂತದ್ದು. If you say suppose your mother is calling you. ಅಂದ್ರೆ ಏನಾದ್ರೂ ನಿಮ್ಮ ತಾಯಿ ನಿಮ್ಮನ್ನು ಕರೆಯುವಾಗ yes mommy I'm coming. ಅಂದ್ರೆ ನೀವು ಹೇಳುವಂತದ್ದು ಬಂದೆ ಅಮ್ಮ ಎಂಬುದಾಗಿ. But if you don't go. ಅಂದ್ರೆ ನೀವು ಹೋಗದೆ ಇರುವಂತದ್ದು. That is not obedience. ಅದು ವಿಧೇಯ ತೋರಿಸುವಂತದ್ದಲ್ಲ. Go to college. ಅಂದ್ರೆ ಕಾಲೇಜ್ ಹೋಗುವಂತರಾಗಿರ್ತೀರಾ? Yeah I will go. ಅಂದ್ರೆ ನಾನು ಹೋಗ್ತೇನೆ. But if you don't go. ಅಂದ್ರೆ ಹೋಗೋದಿಲ್ಲ ಅಲ್ಲಿಗೆ. Then that is not obedience. ಅದು ವಿಧೇಯತ್ವ ತೋರಿಸುವಂತದ್ದಲ್ಲ. And obedience means we hear and we do it. ಅಂದ್ರೆ ವಿಧೇಯತ್ವ ತೋರಿಸುವಂತದಂದ್ರೆ ನಾವು ಕೇಳಿಸಿಕೊಂಡು ಅದನ್ನ ಮಾಡುವಂತರಾಗಿರ್ಬೇಕು. If we only hear, if we don't do it, there is not a true faith. ಅಂದ್ರೆ ಕೇಳಿಸಿಕೊಂಡು ಅದನ್ನ ಮಾಡದೆ ಇರುವಂತದ್ದು ನಿಜವಾದ ನಂಬಿಕೆ ಅಲ್ಲ. Bible says that kind of faith is dead faith. ಅಂದ್ರೆ ಅಂತ ಒಂದು ನಂಬಿಕೆ ಸತ್ತಂತ ನಂಬಿಕೆ ಆಗಿದೆ ಎಂಬುದಾಗಿ ಸತ್ಯವೇದದಲ್ಲಿ ಹೇಳಿದೆ. What is that faith? ಅಂದ್ರೆ ಸತ್ತಂತ ನಂಬಿಕೆ ಅಂದ್ರೆ ಏನಂದ್ರ ಅರ್ಥ? True faith. ಅಂದ್ರೆ ಸುಳ್ಳಾದ ಒಂದು ನಂಬಿಕೆ. No faith. ಅಂದ್ರೆ ನಂಬಿಕೆನೇ ಇಲ್ಲ. Let's turn to James chapter 2 verse 26. ಯಾಕೋಬ James chapter 2 verse 26 please. ಯಾಕೋಬ 2ನೇ 26ನೇ ವಚನ ಓದಿಕೊಳ್ಳೋಣ. ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರ ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದೇ. So if you don't do anything, only you hear them, that faith is dead faith. ಅಂದ್ರೆ ನೀವು ಕೇಳಿಸಿಕೊಂಡು ಏನಾದ್ರೂ ಸಹ ಮಾಡದೇ ಇರುವಾಗ ಅದು ಸತ್ತಂತ ನಂಬಿಕೆ ಆಗಿರುವಂತದಾಗಿದೆ. And also James chapter 4 verse 17. ಯಾಕೋಬ 4ನೇ 17ನೇ ವಚನ ಓದಿಕೊಳ್ಳೋಣ. ಈಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. And here also it says, who knows to do good and does not do it, to him it is sin. ಅಂದ್ರೆ ಒಳ್ಳೆಯದನ್ನು ಮಾಡಬೇಕೆಂಬುದಾಗಿ ತಿಳಿದು ಅದನ್ನು ಮಾಡದೇ ಇರುವಂತದ್ದು ಪಾಪ ಮಾಡುವ ಹಾಗಾಗಿದೆ. So remember, sin is not you act. ಅಂದ್ರೆ ಪಾಪವನ್ನು ಮಾಡುವಂತದಲ್ಲ. But if you know that is good, but if you don't do, that is also a sin. ಅಂದ್ರೆ ಅದು ಒಳ್ಳೆಯದು ಎಂಬುದಾಗಿ ತಿಳಿದಿದ್ದು ಸಹ ಅದನ್ನ ಮಾಡದೇ ಇರುವಂತದ್ದು ಪಾಪ ಎಂಬುದಾಗಿ. Now you know reading Bible is good. ಅಂದ್ರೆ ಈಗ ನಿಮಗೆ
But if you don't read, there is sin. You know, it is good to come in the church. But if you don't come, there is sin. So we have to remember, we have to obey the word of God, what He said. So Bible said, do it. So first thing to let church grow, we have to be united. And secondly, we have to obey the word of God. And third and lastly, we have to sacrifice. No pain, no gain. If you don't work hard, you cannot pass your exam. So some people, they, you know, they study up to midnight, up to late night. They study when they wrote the final exam. So according to how much you work hard, that's how you will receive the result. So also, without sacrifice, church cannot grow. You know, now Sister Kala, what is her name? Sujata. Oh, Sister Sujata. She has son, right? So to let him grow up to this, I think she sacrificed a lot. Aram can sleep. But when he got sick, wake up. ಅಂದ್ರೆ ಯಾವಾಗ ಆತನು ಅನಾರೋಗ್ಯ ಇರುವಂತದಾಗಿರುತ್ತೋ ಎದ್ರೊಳುವಂತದ್ದು ಫೀಡ್ ಹಿಮ್ ಆತನಿಗೆ ಚೆನ್ನಾಗಿ ತಿನ್ನಿಸುವಂತದ್ದು ಚೇಂಜ್ ಇನ್ ದಿ ಡೈಪರ್ ಅಂದ್ರೆ ಅವನಿಗೆ ಒಂದು ಎಲ್ಲವನ್ನು ಸಹ ಸೋ ದೇರ್ ಆರ್ ಲಾಟ್ ಆಫ್ ಸ್ಯಾಕ್ರಿಫೈಸ್ ಆತನ ತುಂಬಾ ತ್ಯಾಗವನ್ನು ಮಾಡಿರುವಂತಳಾಗಿರ್ತಾಳೆ ಇಫ್ ನೋ ಸ್ಯಾಕ್ರಿಫೈಸ್ ತ್ಯಾಗ ಮಾಡದೆ ಹೋದರೆ ದೆನ್ ವಿ ಕ್ಯಾನಟ್ ಬ್ರಿಂಗ್ ಆನ್ ದಿ ಚಿಲ್ಡ್ರನ್ ಅಂದ್ರೆ ನಾವು ಮಕ್ಕಳನ್ನು ಹೊಂದಿಕೊಳ್ಳಕ್ಕೆ ಆಗೋದಿಲ್ಲ ಸೋ ಲೈಕ್ ವೈಸ್ ಕ್ರಿಶ್ಚಿಯನ್ಸ್ ಲೈಫ್ ಆಲ್ಸೋ ವಿಥೌಟ್ ಸ್ಯಾಕ್ರಿಫೈಸ್ ದಿ ಚರ್ಚ್ ಕ್ಯಾನಟ್ ಗ್ರೋ ಅದೇ ರೀತಿಯಾಗಿ ಕ್ರೈಸ್ತರ ಒಂದು ಜೀವನದಲ್ಲಿ ತ್ಯಾಗ ಮಾಡದೆ ಹೋದ್ರೆ ಹಳೆ ಬೆಳೆದೇ ಇರುವಂತರಾಗಿರುತ್ತೆ We need to sacrifice. ನಾವು ತ್ಯಾಗವನ್ನು ಮಾಡುವಂತರಾಗಿರಬೇಕು. Because God gave us the responsibility to let it grow. ಅಂದ್ರೆ ದೇವರು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ ಅದನ್ನ ಬೆಳೆಸುವುದಕ್ಕಾಗಿ. You know John chapter 12. ಯೋಹಾನ 12ನೇ ಅಧ್ಯಾಯ. There was a who's that? Okay, let's start to John chapter 12. ಯೋಹಾನ 12ನೇ ಅಧ್ಯಾಯ. John chapter 12, yeah, Mary from 2, please read 2 to 4. ಎರಡರಿಂದ ನಾಲ್ಕನೇ ವಚನ ಓದಿಕೊಳ್ಳೋಣ ಯೇಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ಥಳು ನೆರಳಾಗಿದ್ದಳು ಲಾಜರನು ಆತನ ಸಂಗಡ ಊಟಕ್ಕೆ ಕೂತಿರುವಲ್ಲಿ ಒಬ್ಬನು ಆಗ ಮರಿಯಳು ಬಹು ಬೆಳೆಯುಳ್ಳ ಅಚ್ಚ ಜಟಮಾಸಿ ತೈಲವನ್ನು ಒಂದು ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು ಆ ತೈಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿತು ಆದರೆ ಆತನ ಶಿಷ್ಯರಲ್ಲಿ ಒಬ್ಬನು ಅಂದರೆ ಆತನು ಹೆಣ್ಣು ಕೊಡುವುದಕ್ಕಿಂತ ಇಸ್ಕರಿಯೋತ ಯೂದನೆಂಬುವನು ಯಾತಕ್ಕೆ ಈ ತೈಲವನ್ನು Okay. So here we see Mary. She took a pound of very costly oil of spikenard. ಅಂದ್ರೆ ಮರಿಯಳು ತುಂಬಾ ವಿಶೇಷವಾಗಿರುವಂತಹ ತೈಲವನ್ನು ಆಕೆ ತಂದಿರುವಂತಳಾಗಿದ್ದಾಳೆ. And he broke it. ಅಂದ್ರೆ ಅದನ್ನ ಹಾಕುವಂತಳಾಗಿದ್ದಾಳೆ. And he was putting on Jesus' feet. ಅಂದ್ರೆ ಆತನು ಯೇಸುಕ್ರಿಸ್ತನನ್ನು ಪಾದಕ್ಕೆ ಹಾಕಿರುವಂತಳಾಗಿದ್ದಾಳೆ. So she might give that one for her Mary. ಅಂದ್ರೆ ಆಕೆ ಒಂದು ಮದುವೆಗೆ ಇಟ್ಕೊಳ್ಳುವಂತಾಗಿರ್ಬೋದಾಗಿತ್ತು. And it's very costly. ಅದು ತುಂಬಾ ಬೆಲೆಯುಳ್ಳವಾಗಿರುವಂತ ತೈಲವಾಗಿರುವಂತದಾಗಿದೆ. But here Judas Iscariot said. ಅಂದ್ರೆ ಯೂದ ಇಸ್ಕರಿಯೋತ ಇಲ್ಲಿ ಹೇಳುವಂತನಾಗಿದ್ದಾನೆ. Why was this fragrant oil not sold for 300 denarii and given to the poor? Verse 5. 300 ಹಣಕ್ಕೆ ಯಾಕೆ ಈ ತೈಲವನ್ನು 300 ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿಲ್ಲ ಅಂದನು.
Judah his career. Judah his career, no? For him it is wasted. ಅದೇ ಆತನ ಒಂದು ಆತನ ಅನ್ಕೊಳ್ಳೋಂತನಾಗಿದ್ದಾನೆ ಇದು ವ್ಯರ್ಥ ಎಂಬುದಾಗಿ. So when we sacrifice for the Lord. ಯಾವಾಗ ನಾವು ಕರ್ತನಿಗೆ ತ್ಯಾಗವನ್ನು ಮಾಡುವಂತರಾಗಿರ್ತೇವೋ. Some people may say, oh, why you wasting? ಯಾಕೆ ನೀವು ವ್ಯರ್ಥವಾಗಿ ಅದನ್ನ ಮಾಡ್ತಾ ಇದ್ದೀರಿ ಎಂಬುದಾಗಿ ಅನೇಕರು ಹೇಳುವಂತರಾಗಿರ್ತಾರೆ. But that is not wasting. ಅದು ವ್ಯರ್ಥವಾಗಿ ಆಗೋದಿಲ್ಲ. Whatever we do for the Lord, God will give us. And then we need to fast and give good answer. Give that our fast and give good answer. Verse 24, please read. If God will not give us, then God will not. ನಿಮಗೆ ನಿಜ ನಿಜವಾಗಿ ಹೇಳುತ್ತಾನೆ, ಗೋಧಿಯು ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇಯಾಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. Here we see, most assuredly I say to you, unless a grain wheat falls into the ground and dies, it remains alone, but it dies, it produces much grain. Yes. So we see here, in order to produce more grain, one grain should die. You know, one grain becomes one plant. And one plant becomes many fruits. So, to bear many fruits, what should do? That grain. Grain should die. So die means sacrifice. So unless we sacrifice, we have to sacrifice in terms of our time. In terms of our money. Even if it is required, we have to sacrifice our life. The more we sacrifice, the more our glory will be waiting. So, without sacrifice, there will be no fruits. We know the history. In the church history, many people they sacrifice. That's how gospel till today is going on. Jesus passed to disciples. Jesus met this good news by dying on the cross. And disciples preach. And all the disciples are killed. They sacrifice a lot. And they pass to other. They also sacrifice. Some people are killed. Some people are thrown into the lion's den. Some people are burned up. So that's how gospel continued. So many people sacrifice. Now this is our time. We have to sacrifice too. Let's come to some more scripture. 1 Corinthians chapter 16, verse 19. ಹಾಸ್ಯಸೀಮೆಯ ಸಭೆಗಳು ನಿಮಗೆ ಒಂದನೆ ಹೇಳುತ್ತಾರೆ, ಅಪ್ಪಿಗಳು ಪ್ರಿಸ್ಕಳು ತಮ್ಮ ಮನೆಯಲ್ಲಿ ಕೂಡುವ ಸಭೆಯವರೊಂದಿಗೆ ಕರ್ತ ಹೆಸರಿನಲ್ಲಿ ಅನೇಕ ವಂದನೆಗಳನ್ನು ಹೇಳುತ್ತಾರೆ. So here it says, the church of Asia greet you, Aquila and Priscilla, greet you heartily in the Lord with the church that is in their house. That means in the early church they cannot gather publicly. They are gathering in some houses, some brothers' houses. ಇಂದಿನ ಒಂದು ಸಮಯದಲ್ಲಿ ಒಂದು ಹಾಲೆಯಾಗಿ ಅಂದ್ರೆ ಎಲ್ಲರೂ ನೋಡುವ ಹಾಗೆ ಅವರು ಸಭೆಯನ್ನ ಮಾಡುವಂತ ಆಗಿರ್ಲಿಲ್ಲ, ಸಹೋದರ ಸಹೋದರ ಮನೆಯಲ್ಲಿ ಅವರು ಕೂಡುವಂತರಾಗಿದ್ರು. So together, suppose you there is no church, now we are gathering in your house every day. Is it easy or burden? ಅಂದ್ರೆ ಹಾಲೆ ಇಲ್ಲದೆ ಒಂದು ಮನೆಯಲ್ಲಿ ಯಾವಾಗಲೂ ಸಹ ಅನ್ಯೂನ್ಯತ ಅಂಬಿಕೊಳ್ಳುವಂತದ್ದು ಅದು ಸುಲಭವಾಗಿರುವಂತದ್ದಾಗಿರುತ್ತಾ ಭಾರವಾಗಿರುವಂತದ್ದಾಗಿರುತ್ತಾ? It's not easy. ಅದು ಸುಲಭ ಏನಲ್ಲ. So they sacrifice. ಅವರು ತ್ಯಾಗವನ್ನು ಮಾಡುವಂತರಾಗಿರ್ತಾರೆ. So we also have to sacrifice. ನಾವು ಸಹ ತ್ಯಾಗಗಳನ್ನು ಮಾಡುವಂತ
ಆಗಿರಬೇಕು. ಸೊ ಹೌ ದೇ ಸ್ಯಾಕ್ರಿಫೈಸ್ ಹೇಗೆ ಅವರು ದೇವಗಳನ್ನೇ ಮಾಡಿರುವಂತದ್ದು. ಹೌ ಕುಡ್ ದೇ ಸ್ಯಾಕ್ರಿಫೈಸ್ ಹೇಗೆ ಅವರು ದೇವಗಳನ್ನೇ ಮಾಡಿದಂತರಾಗಿದ್ದಾರೆ. ಬಿಕಾಸ್ ದೇ ಟೇಕ್ ಇಟ್ ವೆರಿ ಪ್ರೆಷಿಯಸ್ ಅವರು ತುಂಬಾ ಅಮೂಲ್ಯವಾಗಿ ತೆಗೆದುಕೊಂಡಿರುವಂತರಾಗಿದ್ದಾರೆ. ದೇ ಓಬೇ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯಗಳಿಗೆ ಅವರು ವಿಧೇಯರಾಗಿ ನಡೆದುಕೊಂಡಿರುವಂತರಾಗಿದ್ದಾರೆ. ಲೆಟ್ಸ್ ಸ್ಟಾರ್ಟ್ ಮೋರ್ ಟು ಸ್ಕ್ರಿಪ್ಚರ್ ಲೆಟ್ಸ್ ಎಕ್ಸ್ ಚಾಪ್ಟರ್ 2 ಅಪೊಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ 42 ಎಕ್ಸ್ ಚಾಪ್ಟರ್ 2 ವರ್ಸ್ 42 ಅಪೊಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ 42ನೇ ವಚನ ಅಪ್ ಟು 47 ಪ್ಲೀಸ್ 42ರಿಂದ 47ನೇ ವಚನ ತನಕ ಓದಿಕೊಳ್ಳೋಣ. ಇವರು ಅಪೊಸ್ತಲರಾದ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ದರು. ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ನಂಬಿದವರೆಲ್ಲರೂ ಒಟ್ಟಾಗಿದ್ದು ತಮ್ಮ ತಮ್ಮದೆಲ್ಲವನ್ನೂ ಉದಯವಾಗಿ ಅನುಭವಿಸುತ್ತಾ ತಮ್ಮ ತಮ್ಮ ಚರಿತ್ರ ಸ್ತೋತ್ರಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಳ್ಳುತ್ತಾ ಇದ್ದರು. ಅವರು ದಿನಾಲೂ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿಯುದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಿದ್ದರು. ಇದರೂ ದೇವರು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರು ದಿನಾಲೂ ಅವರ ಮಂಡಳಿಗೆ ಸೇರುತ್ತಿದ್ದರು. ಸೊ ದೇ ಕಂಟಿನ್ಯೂಡ್ ಸ್ಟೀಡ್ಫಾಸ್ಟ್ಲಿ ಇನ್ ದ ಅಪೋಸ್ಟಲ್ ಮೀನ್ಸ್ ಅಪೋಸ್ಟಲ್ಸ್ ಡಾಕ್ಟ್ರಿನ್. ಸೊ ದೇ ಆರ್ ಲರ್ನಿಂಗ್ ದ ಫೆಲೋಶಿಪ್ ಟುಗೆದರ್ ಅಗೇನ್ ಅಂಡ್ ಅಗೇನ್ ದೇ ಸ್ಯಾಕ್ರಿಫೈಸ್ ಅಂದ್ರೆ ಮತ್ತೆ ಮತ್ತೆ ಅವರು ಅಪೊಸ್ತಲರಾದವರು ಎಲ್ಲರೂ ಸಹ ಒಟ್ಟಾಗಿ ಸೇರುವಂತರಾಗಿದ್ದಾರೆ. ಅವರು ತ್ಯಾಗಗಳನ್ನು ಮಾಡುವಂತರಾಗಿದ್ದಾರೆ. ಅಂಡ್ ಮೆನಿ ಪೀಪಲ್ ಗಾಟ್ ಸೇವ್ ಎಲ್ಲರನ್ನು ಸಹ ರಕ್ಷಣೆಯನ್ನು ಅನೇಕ ಜನರು ರಕ್ಷಿಸಲ್ಪಟ್ಟಿರುವಂತರಾಗಿದ್ದಾರೆ. ಸಮ್ ಪೀಪಲ್ ದೇ ಇವನ್ ದೇ ಸ್ಯಾಕ್ರಿಫೈಸ್ ದೇರ್ ಮನಿ ದೇರ್ ಮೆಟೀರಿಯಲ್ಸ್ ದೇರ್ ಪೊಸಿಷನ್ ಅಂದ್ರೆ ಅವರ ಹಣವನ್ನು ಅವರ ಸ್ಥಾನವನ್ನು ಅವರ ವಿಷಯಗಳನ್ನು ಎಲ್ಲವನ್ನೂ ಸಹ ಅದನ್ನು ತ್ಯಾಗ ಮಾಡಿರುವಂತನಾಗಿದ್ದಾನೆ. ಅಂಡ್ ದೇ ಕಂಟಿನ್ಯೂ ಟುಗೆದರ್ ಅಂದ್ರೆ ಎಲ್ಲರೂ ಸಹ ಒಟ್ಟಾಗಿ ಸೇರುವಂತದ್ದು ಮುಂದುವರಿಸುವಂತರಾಗಿದ್ದಾರೆ. ಅಂಡ್ ವರ್ಸ್ 47 ಲಾಸ್ಟ್ ವರ್ಡ್ ವಾಟ್ ಇಟ್ ಸೇಸ್ ಲೆಟ್ ಮೀ ರೀಡ್ ಇನ್ ಇಂಗ್ಲಿಷ್. ಪ್ರೇಸಿಂಗ್ ಗಾಡ್ ಅಂಡ್ ಹ್ಯಾವಿಂಗ್ ಫೇವರ್ ವಿತ್ ಆಲ್ ದಿ ಪೀಪಲ್ ಅಂಡ್ ದಿ ಲಾರ್ಡ್ ಅಡೆಡ್ ಟು ದಿ ಚರ್ಚ್ ಎನಿ ದೋಸ್ ಹೂ ಆರ್ ಬೀಯಿಂಗ್ ಸೇವ್ಡ್. ಸೋ ವಾಟ್ ಹ್ಯಾಪನ್ಡ್ ಅಟ್ ದಿ ಲಾಸ್ಟ್ ದೇ ಸ್ಯಾಕ್ರಿಫೈಸ್ ಅಂಡ್ ಗಾಡ್ ಎಫ್ ಮೋರ್ ಪೀಪಲ್ ಇನ್ ದಿ ಚರ್ಚ್ ಅಂದ್ರೆ ದೇವರನ್ನ ಅವರು ಸ್ತುತಿಸುವಂತರಾಗಿದ್ರು ಆಗ ದೇವರು ಹೆಚ್ಚು ಜನರನ್ನು ಬರುವ ಹಾಗೆ ಮಾಡುವಂತರಾಗಿದ್ರು. ಸೋ ವೆನ್ ವಿ ಸ್ಯಾಕ್ರಿಫೈಸ್ ಯಾವಾಗ ನಾವು ತ್ಯಾಗಗಳನ್ನ ಮಾಡುವಂತರಾಗಿರ್ತೇವೋ ಗಾಡ್ ಎಫ್ ಮೋರ್ ಪೀಪಲ್ ಇನ್ ದಿ ಚರ್ಚ್ ಆಗ ದೇವರು ಹೆಚ್ಚು ಆ ಜನರನ್ನು ಬರುವುದಕ್ಕೆ ಮಾಡುವಂತರಾಗಿರ್ತಾನೆ. So remember, ನೆನಪಿಟ್ಕೊಳ್ಳಿ, God give us the responsibility. ದೇವರು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿರುವಂತನಾಗಿದ್ದಾನೆ. Let it grow. ಅದನ್ನು ಬೆಳೆಯುವ ಹಾಗೆ ಮಾಡುವುದಕ್ಕಾಗಿ. God purchased the church by his own blood. ದೇವರು ಆಲಯವನ್ನು ತನ್ನ ಸ್ವಂತ ರಕ್ತದಿಂದ ಕೊಂಡಿಕೊಂಡಿರುವಂತನಾಗಿದ್ದಾನೆ. So now this is our responsibility to let it grow. ಈಗ ನಮ್ಮ ಒಂದು ಜವಾಬ್ದಾರಿ ಆಗಿದೆ ಅದನ್ನು ಬೆಳೆಸುವುದಕ್ಕಾಗಿ. And to let it grow. ಅದನ್ನು ಬೆಳೆಸುವಂತರಾಗಬೇಕು. We have to be united. ನಾವು ಏಕ ಮನಸ್ಸಿನಿಂದ ಇರುವಂತರಾಗಿರಬೇಕು. And Holy Spirit can make us unity. ಪವಿತ್ರಾತ್ಮವು ಏಕ ಮನಸ್ಸುಳ್ಳವರಾಗಿ ಮಾಡುವಂತದಾಗಿರಬೇಕು. And we have to obey the word of God. ನಾವು ದೇವರ ವಾಕ್ಯಗಳಿಗೆ ವಿಧೇಯರಾಗಿ ನಡೆದುಕೊಳ್ಳುವಂತರಾಗಿರಬೇಕು. And in order to obey the word of God, we have to hear. ಅಂದ್ರೆ ನಾವು ದೇವರ ವಾಕ್ಯಗಳಿಗೆ ವಿಧೇಯರಾಗಿ ನಡೆದುಕೊಳ್ಳಬೇಕಂದ್ರೆ ಮೊದಲು ಕೇಳಿಸಿಕೊಳ್ಳುವಂತರಾಗಿರಬೇಕು. And we have to sacrifice. ಆಗ ನಾವು ತ್ಯಾಗಗಳನ್ನು ಮಾಡುವಂತರಾಗಿರಬೇಕು. Whatever. ಏನಾದರೂ ಸಹ. It may be time. ಸಮಯ ಇರಬಹುದು. It may be money. ಹಣ ಇರಬಹುದು. It may be your materials. ಇಲ್ಲಂದ್ರೆ ನಿಮ್ಮ ವಸ್ತುಗಳು ಇರಬಹುದು. So we have to sacrifice. ನಾವು ತ್ಯಾಗಗಳನ್ನು ಮಾಡುವಂತರಾಗಿರಬೇಕು. Then God will help the church to grow. ಆಗ ದೇವರು ಸಹಾಯನ ಮಾಡುವಂತರಾಗಿರ್ತಾರೆ ಆಲಯ ಬೆಳೆಯುವುದಕ್ಕಾಗಿ. Okay, we'll finish here, let me pray. ಇಲ್ಲಿಗೆ ನಾವು ಮುಗಿಸುವಂತರಾಗಿದ್ದೇವೆ, ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. Father, we thank you for your love and grace. You can be present with us all the time. ನಾವು ಯಾವಾಗಲೂ ಸಹ ಕ್ಷೇಮವಾಗಿ ಇರಲಿಕ್ಕಾಗುವಂತೆ ನೀವು ತಾನೇ ಮಾಡುವಂತರಾಗಿರಿ. And to help to grow the church. ನಾವು ಆಲಯವನ್ನು ಬೆಳೆಯಲಿಕ್ಕಾಗಿ ಮಾಡುವ ಹಾಗೆ. So Lord, we thank you once again. ಮತ್ತೆ ನಿಮಗೆ ವಂದನೆಗಳು ಕರ್ತನೆ. Please help us whatever we learn today, we can do together. ನಾವು ಏನೆಲ್ಲ ಕಲಿತಿರುವಂತರಾಗಿದ್ದೇವೆ ಈ ದಿನ ನಾವು ಅಳವಡಿಸಿಕೊಳ್ಳಲಿಕ್ಕಾಗುವಂತೆ ನೀವು ತಾನೇ ಸಹಾಯನ ಮಾಡಿ.
We commit everything at your mighty hand. ಎಲ್ಲವನ್ನು ಸಹ ನಿಮ್ಮ ಪರಾಕ್ರಮದ ಕೈಗಳಲ್ಲಿ ಒಪ್ಪಿಸುವಂತರಾಗಿದ್ದೇವೆ.